ಮೊದಲ ಸುತ್ತಿನಲ್ಲಿ 14 ಮಂದಿಗೆ ಮಾತ್ರ ಮಂತ್ರಿ ಸ್ಥಾನ ಸಿಗುತ್ತೆ. ಇದು ಕಾಂಗ್ರೆಸ್ನಿಂದ ಒಕ್ಕಲಿಗರಿಗೆ 3 ಸ್ಥಾನ ನೀಡುವ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್, ಎಂ ಕೃಷ್ಣಪ್ಪ, ಕೃಷ್ಣ ಬೈರೇಗೌಡರಿಗೆ ಅವಕಾಶ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಲಿಂಗಾಯತ ಕೋಟಾದಲ್ಲಿ 3 ಸಚಿವರಿಗೆ ಸ್ಥಾನ ಕೊಡೋಕೆ ಚಿಂತನೆಯನ್ನು ನಡೆಸಲಾಗಿದೆ. ಎಂ ಬಿ ಪಾಟೀಲ್, ರಾಜಶೇಖರ್ ಪಾಟೀಲ್, ಶಾಮನೂರು, ಶಿವಶಂಕರಪ್ಪಗೆ ಅವಕಾಶವನ್ನು ನೀಡಲಾಗುತ್ತೆ. 2 ದಲಿತ ಶಾಸಕರಿಗೆ ಸಚಿವ ಸ್ಥಾನ, 1 ಪ್ರಿಯಾಂಕಾ ಖರ್ಗೆ, ಇನ್ನೊಂದು ರೂಪಾ ಶಶಿಧರ್ಗೆ ಚಾನ್ಸ್. ಎಸ್ ಟಿ ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ, ಟಿ ರಘುಮೂರ್ತಿಗೆ ಅವಕಾಶ ಸಿಗೋದು ಪಕ್ಕಾ ಅನಿಸ್ತಾ ಇದೆ. ಹಿಂದುಳಿದ ವರ್ಗಗಳಿಂದ ಎಚ್ ಎಂ ರೇವಣ್ಣ, ಪ್ರತಾಪ್ ಚಂದ್ರ ಶೆಟ್ಟಿಗೆ ಅವಕಾಶ ನೀಡೋಕೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೆದಿದೆ. ಅಲ್ಪಸಂಖ್ಯಾತರ ಪೈಕಿ ರೋಷನ್ ಬೇಗ್, ಕೆ ಜೆ ಜಾರ್ಜ್ಗೆ ಅವಕಾಶ ನೀಡಲಾಗುತ್ತೆ. ಸಂಜೆ 4 ಗಂಟೆಗೆ ರಾಹುಲ್ ಭೇಟಿಯನ್ನ ರಾಜ್ಯ ಕೈ ನಾಯಕರು ಭೇಟಿಯಾಗಲಿದ್ದಾರೆ. ಅದಾದ ನಂತರ ಈ ಲಿಸ್ಟ್ ಫೈನಲ್ ಆಗಲಿದೆ. ಓಕೆ, ನನ್ನ ದೆಹಲಿಯ ಸಹೋದ್ಯೋಗಿ ಶಬೀರ್ ನಿಡ್ಗುಂದ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಾಗ್ತಾ ಇದೆ ದೆಹಲಿಯಲ್ಲಿ ಬೆಳವಣಿಗೆಗಳು? ಕೈ ನಾಯಕರ ಹಿಂಡೆ ದೊಡ್ಡ ಮಟ್ಟದಲ್ಲಿ ಇದ್ದಂಗಿದೆ. ಖಂಡಿತವಾಗ್ಲೂ ಅರುಣ್, 4 ಗಂಟೆಗೆ ರಾಹುಲ್ ಗಾಂಧಿ ಒಂದಿಗೆ ರಾಜ್ಯ ಕಾಂಗ್ರೆಸ್ ನಾಯಕರ ಸಭೆ ನಡೆಯುತ್ತೆ. ಈಗಾಗಲೇ ಬಹುತೇಕ ಪಟ್ಟಿ ಅಂತಿಮವಾಗಿರುವಂಥದ್ದು. 2 ಹಂತದಲ್ಲಿ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಚಿಂತಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಏನು ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರ ಜೊತೆಗೆ ನಡೆದಂಥ ಸಂದರ್ಭದಲ್ಲಿ 2 ಹಂತದಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಯಾರನ್ನೆಲ್ಲ ಸಚಿವರನ್ನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಹೇಳಿದರು. ಈಗಾಗಲೇ ಸಾಕಷ್ಟು ಸಭೆಗಳು ದೆಹಲಿ ಮಟ್ಟದಲ್ಲಿ ಆಗಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಸಂಸದರು ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ. ಸುಮಾರು 14 ಸ್ಥಾನಗಳನ್ನು ಭರ್ತಿ ಮಾಡಲಿಕ್ಕೆ ಮೊದಲ ಹಂತದಲ್ಲಿ ಈಗಾಗಲೇ ತೀರ್ಮಾನಿಸಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಲಿಂಗಾಯತ ಸಮುದಾಯದಿಂದ 3, ಒಕ್ಕಲಿಗ ಸಮುದಾಯದಿಂದ 3, ಮತ್ತು ದಲಿತರ ಪೈಕಿ 2 ಎಸ್ ಟಿ ಮತ್ತು 2 ಎಸ್ ಸಿ ಸಮುದಾಯಕ್ಕೆ, ಜೊತೆಗೆ ಹಿಂದುಳಿದ ವರ್ಗಗಳಿಂದ 2 ಸ್ಥಾನಗಳನ್ನ, ಅದ್ರ ಜೊತೆಗೆ ಏನು ಅಲ್ಪಸಂಖ್ಯಾತರು ಅಂತ ಏನು ಹೇಳ್ತಾರೆ ಅವ್ರಿಗೊಂದು 2 ಸ್ಥಾನಗಳನ್ನ ಕೊಡಲಿಕ್ಕೆ ಈಗಾಗಲೇ ಚಿಂತನೆ ಮಾಡಿರುವಂಥದ್ದು. ಒಟ್ಟು 14 ಸ್ಥಾನಗಳನ್ನ ಹಂಚಿಕೆ ಮಾಡಲಿಕ್ಕೆ ಈಗಾಗಲೇ ಹೈಕಮಾಂಡ್ ಪ್ಲಾನ್ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸಭೆ ಆರಂಭವಾಗುತ್ತೆ. ಸಭೆ ಆರಂಭವಾದಂಥ ಬಳಿಕ ಮತ್ತೊಂದು ಹಂತದ ಚರ್ಚೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತೆ. ಈ 14 ಜನರಿಗೆ ಸಚಿವ ಸ್ಥಾನವನ್ನು ಕೊಡೋದ್ರಿಂದ ಏನೆಲ್ಲ ಲಾಭಗಳಾಗ್ತವೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಈ 14 ಜನರ ಹೆಸರಿಗೆ ಅಂತಿಮ ಮುದ್ರೆಯನ್ನು ಒತ್ತುತ್ತಾರಾ ಅಥವಾ ಒಂದಿಷ್ಟು ಬದಲಾವಣೆ ಏನಾದರೂ ಮಾಡ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ. ಅರುಣ್, ಶಬೀರ್, ಅಂದ್ರೆ ಇಲ್ಲಿರುವಂತ ನಾಯಕರು ಹೇಳ್ಕೊಳ್ತಾ ಇರೋದು ನಮ್ದು ಏನು ಇಲ್ಲ ರೀ, ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳ್ಕೊಳ್ತಾರಪ್ಪ. ನೀವು ನೋಡಿದ್ರೆ ಏನ್ರಿ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಅಂತ ಹೇಳ್ತಾ ಇದ್ದೀರಾ? ಏನಿದ್ ಮುಗಿಯೋ ಲಕ್ಷಣಗಳು ಇದೆಯಾವ ಅಥವಾ ಇಲ್ವಾ ಇವತ್ತು? ಖಂಡಿತವಾಗ್ಲೂ ಇದು ಇವತ್ತು ಮುಗಿಲೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಯಾಕಂದ್ರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಸಂಜೆ ಅಷ್ಟೊತ್ತಿಗೆ ದೆಹಲಿಯಿಂದ ಎಲ್ಲ ರಾಜ್ಯ ನಾಯಕರು ನಿರ್ಗಮಿಸಬೇಕು. ಹಾಗಾಗಿ ಇವತ್ತು ಸಂಜೆ ವೇಳೆಗೆ ಅಂತಿಮವಾದಂತ ಪಟ್ಟಿ ಸಿದ್ಧವಾಗುತ್ತೆ. ಈಗಾಗಲೇ ಸಭೆ ಕೂಡ ಆರಂಭವಾಗುವಂಥದ್ದು ಇನ್ನೇ ಕೆಲವೇ ಕ್ಷಣಗಳಲ್ಲಿ. ಆ ಬಳಿಕ ಎಲ್ಲವೂ ಕೂಡ ಅಂದ್ರೆ ಈಗಾಗಲೇ 30 ಜನರ ಹೆಸರನ್ನ ವೇಣುಗೋಪಾಲ್ ಅವರು ದೆಹಲಿಗೆ ತಂದಿದ್ರು. ಆ 30 ಹೆಸರುಗಳಲ್ಲಿ 14 ಹೆಸರುಗಳನ್ನ ಈಗ ಅಂತಿಮ ಮಾಡಿರುವಂಥದ್ದು. ಈಗೇನಾದ್ರು ಹೈಕಮಾಂಡ್ ಇಂದ ಅಂತಿಮವಾದಂತಹ ಮುದ್ರೆ ಬೀಳ್ಬೇಕಾಗಿದೆ. ಆ ಮುದ್ರೆಗಾಗಿ ಮತ್ತೊಂದು ಸಭೆ ನಡೀತಾ ಇರುವಂತದ್ದು. ಈ ಒಂದು ಪಟ್ಟಿಗೆ ಅಂದ್ರೆ 14 ಜನರಿರುವಂತಹ ಹೆಸರಿನ ಪಟ್ಟಿಗೆ ಏನಾದ್ರೂ ರಾಹುಲ್ ಗಾಂಧಿ ಅವರು ಒಪ್ಪಿಗೆಯನ್ನ ಸೂಚಿಸಿದ್ರೆ ಈಗಲೇ ಎಲ್ಲ ರಾಜ್ಯ ನಾಯಕರು ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ವಾಪಸ್ ಆದ ಬಳಿಕ ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ತಯಾರಿಯನ್ನ ನಡೆಸ್ತಾರೆ. ಅರುಣ್, ಓಕೆ, ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.